हाय स्टूडेंट्स गुड मॉर्निंग प्रीवियस क्लास निम्ग वन मरद गिळि यहा पट वन मरद गिळि प्रारंभ ಮಾಡಿತ್ತು ಓಕೆ ಇದು ಎಲ್ಲಿವರೆಗೂ ಆಗಿತ್ತು ಅಂದ್ರೆ ಈ ಪಾಠ ಒಬ್ಬ ಕಾಶಿಯಲ್ಲಿ ಒಬ್ಬ ಬೇಟೆಗಾರನಿದ್ದ ಅವ ಎಂದಿನಂತೆ ಬೇಟೆಯಾಡಕ ಹೋಗಿದ್ದ ಅವ ಪ್ರಾಣಿಗಳನ್ನ ಕೊಲ್ಲಬೇಕಾದ್ರೆ ಯಾವ ತರ ಅವನು ಪ್ರಿಪೇರ್ ಆಗ್ತಿದ್ನಂದ್ರೆ ಅಂದ್ರೆ ಸಿದ್ಧಪಡಿಸ್ತಿದ್ನಂದ್ರೆ ಬಾಣಗಳನ್ನು ಆ ಬಾಣಗಳಿಗೆ ವಿಷವನ್ನ ಸೌರ್ತಿದ್ದ ಬಾಣಗಳಿಗೆ ವಿಷವನ್ನ ಸೌರ್ತಿದ್ದ ಆ ವಿಷದ ನಂಜು ಆ ಪ್ರಾಣಿಯ ದೇಹಕ್ಕೆ ಹೋದ ತಕ್ಷಣ ಆ ಪ್ರಾಣಿಗಳು ಜೀವವನ್ನ ಬಿಡ್ತಿದ್ವು ಹಿಂಗ ಬೇಟೆಗಾರ ಒಂದು ದಿನ ಏನು ಮಾಡ್ತಾನೆ ಬೇಟೆಯಾಡಕ ಹೋಗ್ತಾನೆ ಆ ಹೋದಾಗ ಅಲ್ಲಿ ಏನಾಗ್ತೈತಿ ಒಂದು ಜಿಂಕೆಯನ್ನ ನೋಡ್ತಾನೆ ಜಿಂಕೆಯನ್ನ ನೋಡಿ ಅದನ್ನ ಬೆನ್ನಟ್ಟತಾನೆ ಜಿಂಕೆಯನ್ನ ನೋಡಿ ಅದನ್ನ ಬೆನ್ನಟ್ಟತಾನೆ ಅದೇನು ಬಾಣ ಬಿಡಬೇಕು ಅದು ತನ್ನ ಬಾಣ ಗುರಿ ಆಗ್ತೈತಿ ಅನ್ನುವಷ್ಟರೊಳಗ ಆ ಜಿಂಕೆ ಏನು ಮಾಡ್ತೈತಿ ಜಿದ್ದು ಬೇರೆ ಕಡೆ ಹೋಗ್ತೈತಿ ಆ ವಿಷದ ಬಾಣ ಯಾವುದಕ್ಕೆ ಬೀಳ್ತೈತಿ ಒಂದು ಮರಕ್ಕೆ ಬೀಳ್ತೈತಿ ವಿಷದ ಬಾಣ ಆ ವಿಷದ ಬಾಣ ಬಿದ್ದ ತಕ್ಷಣ ಅದು ಮರ ಏನಾಗ್ತೈತಿ ಪೂರ್ತಿ ಹಸಿರಾಗಿ ತುಂಬಿರ್ತಕ್ಕಂತಹ ಮರ ಒಣಗಿ ಬಿಡ್ತೈತಿ ಆಮೇಲೆ ಫಲಗಳಿಂದ ಅಥವಾ ಪುಷ್ಪಗಳಿಂದ ಇದ್ದಂತಹ ಮರ ಎಲ್ಲ ಏನಾಗ್ಬಿಡ್ತೈತಿ ಖಾಲಿ ಖಾಲಿ ಆಗ್ಬಿಡ್ತೈತಿ ಇಲ್ಲಿ ಒಂದು ಗಿಳಿ ವಾಸ ಮಾಡ್ತಿರ್ತೈತಿ ಈ ಮರದೊಳಗೆ ಒಂದು ಗಿಳಿ ಕೊಟ್ಟರೆಯೊಳಗ ವಾಸವನ್ನ ಮಾಡ್ತಿರ್ತೈತಿ ಇದನ್ನೆಲ್ಲ ವೀಕ್ಷಣೆ ಮಾಡಿದಂತಹ ಇಂದ್ರ ಅಲ್ಲಿಗೆ ಬರ್ತಾನೆ ಆ ಬಂದಾಗ ಆ ಗಿಳಿಯನ್ನ ಕೇಳ್ತಾನೆ ಈ ಕೊಟ್ಟರೆಯೊಳಗ ನೀ ಯಾಕೆ ವಾಸ ಮಾಡಕತ್ತಿ ಅಂತ ಕೇಳಿದಾಗ ಅವಾಗ ನೋಡಿಲ್ಲ ಅದು ಹೇಳ್ತೈತಿ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ಹಸಿವು ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಈ ಮರಕ್ಕೆ ಕೃತಜ್ಞನಾಗಲೇ ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ ಆದರೆ ವಾಸ ಮಾತ್ರ ಇಲ್ಲೇ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿಯೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಇಂದ್ರನಿಗೆ ತುಂಬ ಸಂತೋಷವಾಯಿತು ಗಿಳಿಯ ನಡತೆ ಕೂಡ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಮನುಷ್ಯನ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಹೀಗೆ ಪರಹಿತಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕೆಂದು ತೀರ್ಮಾನಿಸಿದ ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದ ಅದು ಎಂತಹ ಜನ್ಮ ಬಯಸಿದ್ದರೂ ಎಂತಹ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಆ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ನೋಡಿಲ್ಲ ಎಷ್ಟು ಪಾಠ ಎಷ್ಟು ಚೆನ್ನಾಗೈತೆ ನೋಡಿದ್ದೀನಿ ಇಲ್ಲಿ ಏನೋ ಕಷ್ಟ ಬಂದೈತಿ ಅಂತಂದಾಗ ಈ ಮನುಷ್ಯ ಆದವರು ನಾವು ಏನು ಆಲೋಚನೆ ಮಾಡುವಂಥದ್ದು ನಾವೇನು ಬುದ್ಧಿಜೀವಿಗಳು ಅಂತ ಕರೆಸ್ಕೊತೀವಿ ಮನುಷ್ಯರು ಹೌದಾ ಈ ಥರ ಇದ್ದಾಗ ಅಲ್ಲಿ ಎಷ್ಟೋ ರೀತಿಯಾಗಿ ಅದು ಸಹಾಯ ಮಾಡಿತ್ತು ಅಂದರೆ ಏನು ವ್ಯಕ್ತಿಗಳನ್ನ ಮರ ಆಮೇಲೆ ಗಿಳಿಗೆ ಯಾವ ಥರ ಈ ಕಥೆಯೊಳಗೆ ನಾವು ತಿಳ್ಕೊಬೇಕಂದ್ರೆ ನಮಗೇನೋ ಸಹಾಯ ಮಾಡಿದಂತಹ ವ್ಯಕ್ತಿಗಳಿಗೆ ಅವ್ರಿಗೇನಾದರೂ ಕಷ್ಟ ಬಂದೈತಿ ಅಂದಮ್ಯಾಗ ಅದನ್ನು ನೋಡಿ ನಾವು ಅವ್ರಿಗೂ ಮುಂದೆ ಒಳ್ಳೆಯ ದಿನಗಳು ಬರಲಿ ಅಂತ ಹಾರೈಸ್ಬೇಕು ಆಮೇಲೆ ಅವರಿಂದ ಸಹಾಯ ಪಡ್ಕೊಂಡು
ಪಡ್ಕೊಂಡು ನಾವೇನಾದರೂ ಉತ್ತಮ ಸ್ಥಿತಿಗೆ ಬಂದ್ವಿ ಅಂತಂದಾಗ ಅವ್ರಿಗೆ ಏನೋ ಹಲವಾರು ತೊಂದರೆಗಳು ಉಂಟಾಗಿ ಅವ್ರು ಏನಾದರೂ ಹೀನಾಯ ಸ್ಥಿತಿ ಇದ್ದಾಗ ನಮ್ಮ ಕಡೆಯಿಂದ ಏನಾಗುತ್ತೋ ಆ ಸಹಾಯವನ್ನು ಮಾಡುವ ಮನಸ್ಸು ನಮಗಿರಬೇಕು. ಸಹಾಯವನ್ನು ಮಾಡುವಂತಹ ಮನಸ್ಸು ನಮಗಿರಬೇಕು ಅನ್ನುವಂತಹ ಒಂದು ನೀತಿಯನ್ನು ಈ ಪಾಠ ಹೇಳ್ತಿತ್ತು. ನೋಡ್ರಿ, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಇಲ್ಲಿ ಮರ ಏನು, ಹಲವಾರು ವರ್ಷಗಳಿಂದ ನನಗೆ ಆಶ್ರಯ. ಆಶ್ರಯ ಅಂದ್ರೆ ಏನು, ಅದು ವಾಸ ಮಾಡಕ ಆಶ್ರಯವನ್ನು ಕೊಟ್ಟೈತಿ, ಅದು ಇರಾಕ ವಸತಿಯನ್ನು ಕೊಟ್ಟೈತಿ ಅಂತ ಇಲ್ಲಿ ಹೇಳ್ತೈತಿ. ಹಣ್ಣು ಕೊಟ್ಟಿದೆ ನನಗೆ ಹಸಿವಾದಾಗ, ಅದು ಏನ್ ಮಾಡೈತಿ, ಹಣ್ಣು ಕೊಟ್ಟಿದೆ. ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ. ಮುದ ಅಂದ್ರೆ ಇಲ್ಲಿ ಖುಷಿ ಆನಂದ, ಮುದ ಖುಷಿ ಆನಂದ. ಈ ಸುತ್ತಮುತ್ತ ನಿಮ್ದ ಪ್ರಕೃತಿ ನೋಡ್ರಿ, ಇದೆ ನಮ್ದು ಸ್ಕೂಲ್ ಗ್ರೌಂಡ್ ಒಳಗ ನೋಡ್ರಿ, ಇಲ್ಲಿ ಹಲವಾರು ಏನು ಬಣ್ಣ ಬಣ್ಣದ ಗುಲಾಬಿ ಕಲರ್ ಕಲರ್ ಏನದವ ಗುಲಾಬಿ ಗಿಡಗಳು ಅದಾವ. ಆಮೇಲೆ ಬೇರೆ ಬೇರೆ ಎಲ್ಲ ಗಿಡಗಳು ಅದಾವ. ಇವೆಲ್ಲ ಪೂರ್ತಿ ಹಚ್ಚ ಹಸಿರಿನಿಂದ ಇದ್ದಾಗ ನಮ್ಗೇನು ಅನ್ಸತ್ತೆ ಮನಸ್ಸಿಗೆ, ಒಂಥರ ನೋಡಿದಾಗ ಖುಷಿ ಅನ್ಸುತ್ತೆ. ಹೌದಾ, ನೆರಳು ನೀಡಿದೆ ನೋಡಿರಿ ಮರ. ಯಾವುದೇ ರೀತಿಯಾದಂತಹ ಸ್ವಾರ್ಥ ಇಲ್ಲದೆ ಅದು ನಮ್ಗೆ ನೆರಳನ್ನು ನೀಡೈತಿ. ಆದರೆ ಈಗ ದುರದೃಷ್ಟದಿಂದ ನೋಡಿರಿ, ದುರದೃಷ್ಟ ಅಂತಂದ್ರೆ ಅದರದ್ದು ಒಂದೇನೋ ಕೆಟ್ಟ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಯಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಅದು ಆಗ್ಲೇನೆ ಅದನ್ನ ಏನ್ ಬಯಸಿ ಮಾಡ್ಕೊಂಡಿದ್ದಲ್ಲ, ಇಲ್ಲಿ ಏನ್ ಮಾಡಿದ್ದು ವಿಷದ ಬಾಣ ಅದಕ್ಕೆ ಬಿಟ್ಟಿದ ಸಲುವಾಗಿ ಆ ಮರ ಎಲ್ಲ ಒಣಗೈತಿ. ಅಂದ್ರೆ ಅದರದ್ದು ಒಂದು ಕೆಟ್ಟ ಪರಿಸ್ಥಿತಿ. ಈ ತರ ಇದ್ದಾಗ ನಾನು ಅದಕ್ಕೇನಾದ್ರೂ ಸಹಾಯ ಮಾಡೋದಕ್ಕಿಂತ ಅದ್ರ ಜೊತೆಗೆ ಇದ್ದು ಸಮಾಧಾನ ಹೇಳಬೇಕು ಅನ್ನುವಂತಹ ಉದ್ದೇಶ. ಅಂದ್ರೆ ಒಂದು ಏನು ಒಂದು ಮೆಸೇಜ್ ಈ ಲೈನ್ ಒಳಗೆ ಬರ್ತೈತಿ. ಈಗ ಯಾರೋ ಕಷ್ಟದೊಳಗ ಅದಾರ ಅಂತಂದಾಗ ನಮ್ಮ ಕಡೆಯಿಂದ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ನಾಲ್ಕು ಒಳ್ಳೆ ಮಾತುಗಳನ್ನು ಹೇಳಿದ್ರೆ ಅವ್ರಿಗೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತೈತಿ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ. ನೋಡ್ರಲ್ಲಿ ಕೃತಜ್ಞ ಆಮೇಲೆ ಕೃತಜ್ಞ ಇವೆರಡು ಅಪೋಸಿಟ್ ವರ್ಡ್ಸ್ ಬರ್ತಾವೆ. ಕೃತಜ್ಞ ನೆಕ್ಸ್ಟ್ ಏನಂದ್ರ ಕೃತಜ್ಞ. ಇಲ್ಲಿ ಕೃತಜ್ಞ ಅಂತಂದ್ರೇನು, ನಮ್ಗೆ ಯಾರು ಸಹಾಯವನ್ನ ಮಾಡಿರ್ತಾರಲ್ಲ ಆ ಸಹಾಯವನ್ನ ಸ್ಮರಣೆ ಮಾಡ್ಕೊಂಡು ಅವ್ರಿಗೆ ಗೌರವವನ್ನ ನೀಡುದಾಗಿರ್ಬೋದು ಅಥವಾ ಅವ್ರಿಗೂ ಸಹಾಯವನ್ನ ಮಾಡಿರ್ದಾಗಿರ್ಬೋದು, ಆ ತರ ಸ್ವಭಾವ ಇಲ್ಲಿ ಕೃತಜ್ಞ. ಓಕೆ, ಇಲ್ಲಿ ಕೃತಜ್ಞ ಅಂತಂದ್ರೇನು, ಕೃತಜ್ಞ ಅಂತಂದ್ರ ಅವರು ಮಾಡಿದಂತಹ ಸಹಾಯವನ್ನ ನಾವೆಲ್ಲ ಮರೆತು ನಮ್ಮ ಸ್ವಾರ್ಥವನ್ನ ನೋಡ್ಕೊಂಡು ಇದಕ್ಕೆ ಅಥವಾ ಮೋಸ ಮಾಡೋದು ಇದಕ್ಕೇನಂತ ಕರಿತೀವಿ ನಾವು, ಕೃತಜ್ಞ ಅಂತ ಕರಿತೀವಿ. ಕೃತಜ್ಞ ಕೃತಜ್ಞ ಇವೆರಡಕ್ಷರ ಇಷ್ಟ ವ್ಯತ್ಯಾಸ. ಅಂದ್ರ ಇಲ್ಲಿ ಗಿಳಿ ಏನ್ ಹೇಳ್ತೈತಿ, ಅದನ್ನ ಕೈ ಬಿಟ್ಟು ನಾನು ಕೃತಜ್ಞನಾಗಲಿ, ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ. ನನಗ ನನ್ನ ಆಹಾರವನ್ನು ನಾನು ಸಂಪಾದನೆ ಮಾಡ್ಕೊಂಡ್ಬರ್ತೀನಿ, ಆದರೆ ವಾಸ ಮಾತ್ರ ಇಲ್ಲೇ, ನಾನು ಏನು ಮಾಡ್ತೀನಿ ವಾಸವನ್ನು ಇಲ್ಲೇ ಮಾಡ್ತೀನಿ ಅಂತ ಹೇಳ್ತೈತಿ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಭರ ಗಳಿಗೆಯಲ್ಲೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ನೋಡ್ರಿ ಇಲ್ಲಿ ಅದು ಏನು ಹೇಳ್ತೈತಪ್ಪ ಅಂತಂದ್ರೆ ಆ ಗಿಳಿ ಒಂದು ಮಾತನ್ನು ಹೇಳ್ತೈತಿ. ಯಾವ ಥರ ಅಂದ್ರ, ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದನೆ ಮಾಡ್ತೀನಿ, ನನಗೇನು ನಾನು ಜೀವಿಸಾಕ ನನಗೆ ಆಹಾರ ಬೇಕು, ನಾನು ಎಲ್ಲಾದರೂ ಹೋಗಿ ಆಹಾರವನ್ನು ಸಂಪಾದನೆ ಮಾಡಿಕೊಂಡು ಬರ್ತೀನಿ, ಆದ್ರೆ ವಾಸ ಮಾತ್ರ ನಾನು ಇಲ್ಲೇ ಮಾಡ್ತೀನಿ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಅಂದ್ರೆ ನಾ ಆ ಮರದೊಳಗಿದ್ದೆ, ಆ ಮರದ ನೆರಳೊಳಗಿದ್ದೆ, ಹೌದಾ,
ಇದ್ದೆ ಅಂತ ಅದು ಗಿಳಿ ಹೇಳ್ತೈತಿ. ಆ ಮರದೊಳಗಿದ್ದೆ, ಆ ಮರದ ನೆರಳೊಳಗೆ ಇದ್ದೆ. ಆಮೇಲೆ ಅದು ಏನು ಹಚ್ಚ ಹಸಿರಿನಿಂದ ಕೂಡಿದಾಗ ನಾ ಖುಷಿಯಿಂದ ಅಲ್ಲೇ ಕಾಲ ಕಳೀತಿದ್ದೆ. ಅದಕ್ಕೆ ದುರ್ಭರ ಗಳಿಗೆ ಅಂತಂದಾಗ ಇಲ್ಲಿ ಬಹಳ ಕಷ್ಟವಾದಂತಹ ಸಮಯ ಬಂದೈತಿ. ಇಲ್ಲಿ ಗಳಿಗೆ ಅಂತಂದಾಗ ಸಮಯ ಬಂದೈತಿ. ಅದ್ರ ಜೊತೆಗಿದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅಂದ್ರೆ ನನಗೆ ಆ ಹಣ್ಣು ಕೊಟ್ಟೈತಿ, ಆಮೇಲೆ ನೆರಳು ಕೊಟ್ಟೈತಿ, ಇರಾಕ ಆಶ್ರಯವನ್ನು ಕೊಟ್ಟೈತಿ ಕೊಟ್ಟೈತಿ. ಅದಕ್ಕೆ ಕಷ್ಟಕಾಲ ಬಂದೈತಿ, ನಾನು ಅದ್ರ ಜೊತೆ ಇರಬೇಕು ಅಂತ ಉಪಕಾರ ಸ್ಮರಣೆಯನ್ನು ಮಾಡಬೇಕು ಅಂತ ಇಲ್ಲಿ ಅಂದ್ರೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಇಲ್ಲಿ ಏನು ಹೇಳ್ತೈತಿ ಗಿಳಿ ಹೇಳ್ತೈತಿ. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಅದಕ್ಕೆ ಕೆಟ್ಟದಾಗ್ತೈತಿ ಅಂತಂದಾಗ ಅದಕ್ಕೂ ಕೂಡ ಒಳ್ಳೆಯ ದಿನ ಬರಲಿ ಅಂತ ನಾವೇನು ಮಾಡಬೇಕು, ಹಾರೈಸಬೇಕು ಅಂತ ಹೇಳ್ತೇವೆ. ಇಂದ್ರನಿಗೆ ತುಂಬ ಸಂತೋಷವಾಯಿತು ನೋಡಲಿ. ಈ ಮಾತನ್ನು ಕೇಳಿ ಇಂದ್ರನಿಗೆ ಬಹಳ ಖುಷಿಯಾಯಿತು. ಗಿಳಿಯ ನಡತೆ ಕೂಡ ಲೋಕವರ್ತನೆಗೆ ವಿರುದ್ಧವಾಗಿದೆ ನೋಡಿರಿ. ಲೋಕವರ್ತನೆ ಅಂತಂದ್ರೆ ಲೋಕದ ಜನರ ನಡವಳಿಕೆ. ಲೋಕವರ್ತನೆ ಲೋಕದ ಜನರ ನಡವಳಿಕೆ ಎಂದುಕೊಂಡ ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ನೋಡ್ರಲ್ಲೇ. ಅವಂಗ ಅದೇನು ಕೆಲಸ ಮಾಡಬೇಕು, ತತ್ವನಿಷ್ಠೆ ಅಂತಂದ್ರೆ ನಂಬಿದ ವಿಚಾರಗಳಿಗೆ ಬದ್ಧವಾಗಿರೋದು ಅಥವಾ ಶ್ರದ್ಧೆಯನ್ನು ತೋರೋದು. ಅಂದ್ರೆ ಅದು ಏನು ನಂಬೈತಿ, ಅದಕ್ಕೆ ಕಷ್ಟ ಬಂದೈತಿ, ಆ ಮರಕ್ಕೆ ಕಷ್ಟ ಬಂದಿತ್ತು. ಅದ್ರ ಜೊತೆಗೆ ನಾನು ಇದ್ದು ಅದಕ್ಕೂ ಒಳ್ಳೆಯ ಸಮಯ ಬರ್ಬೋದಲ್ಲ ಅನ್ನುವಂಥದ್ದು ಅಲ್ಲಿ ಏನೈತಿ, ಅದರದ್ದು ಉದ್ದೇಶ ಐತಿ. ನಂಬಿದ ವಿಚಾರ, ಅದಕ್ಕೂ ಒಳ್ಳೆಯ ಕಾಲ ಬರ್ತೈತಲ್ಲ ಅನ್ನುವಂತಹ ಉದ್ದೇಶ ನೋಡ್ರಿಲ್ಲೇ. ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಮನುಷ್ಯನ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಹೀಗೆ ಪರಹಿತಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದೆ. ಈ ಮಾತನ್ನು ಕೇಳಿ ಇಂದ್ರನಿಗೆ ಬಹಳ ಖುಷಿಯಾಯಿತು. ಬಹಳ ಖುಷಿಯಾಗಿ ಒಂದು ನಿರ್ಧಾರ ಅಥವಾ ಒಂದು ತೀರ್ಮಾನವನ್ನು ಕೈಗೊಳ್ತಾನೆ. ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೊಡುತ್ತೇನೆ ಅಂತ ಹೇಳ್ತಾನೆ ನೋಡ್ರಿ. ವರವನ್ನು ಕೊಡಬೇಕಂತ ತೀರ್ಮಾನಿಸಿ ಅದರ ಶ್ರದ್ಧೆ ಅಂದ್ರೆ ಅದರದ್ದು ಒಂದು ನಂಬಿಕೆ ಇತ್ತು, ಅದರದ್ದೊಂದು ನಂಬಿಕೆ ಇತ್ತು, ಅದಕ್ಕೂ ಒಂದು ಉತ್ತಮವಾದಂತಹ ಕಾಲ ಬಂದ ಬರ್ತೈತಿ ಅನ್ನುವಂಥದ್ದು ನೋಡ್ರಿಲ್ಲ. ಅದು ಎಂತಹ ಜನ್ಮ ಬಯಸಿದ್ದರೂ, ಎಂತಹ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ. ಆದರೆ ಗಿಳಿ ಕೇಳಿದ್ದು ಏನು ಗೊತ್ತೇ ನೋಡ್ರಿ. ಇಲ್ಲಿ ಇಂದ್ರದೇವ ಅದು ಕೇಳ್ಬೋದಿತ್ತು, ನಾನು ಇರೋವರೆಗೂ ನನಗೆ ಆಹಾರ ಸಿಗುವಂಗೆ ಇರಲಿ, ಆ ಥರ ಏನೋ ತನ್ನ ಇಚ್ಛೆ ಅಭಿಲಾಷೆಗೆ ಅದು ಏನಾದರೂ ಕೇಳ್ಬೋದಿತ್ತು. ಭೋಗ ಅಂತಂದಾಗ ಸಾಕಷ್ಟು ಅದು ಸುಖ ಸಮೃದ್ಧಿಯಿಂದ ಇರುವಂಥದ್ದು, ಸುಖದ ಅನುಭವವನ್ನು ನೀಡುವಂಥದ್ದು, ಅದಕ್ಕೆ ಯಾವುದೇ ರೀತಿ ಆಹಾರ ಕೊರತೆ ಆಗಲಾರ್ದಂಥದ್ದು, ಈ ಥರ ವರವನ್ನು ಅದು ಕೇಳ್ಬೋದಾಗಿತ್ತು. ಆದ್ರೆ ಗಿಳಿ ಆ ಥರ ಮಾಡಲಿಲ್ಲ. ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ, ಅಂದ್ರೆ ವರವನ್ನು ಕೊಡುವಂತಹ ಇಚ್ಛೆ ಅಥವಾ ಇಷ್ಟ ನಿಮಗಿದ್ರೆ ಆ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ನೋಡ್ರಿ. ಎಂಥ ಮಾತನ್ನು ಹೇಳ್ತಿದ್ದು, ಆ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅಂತ ಹೇಳ್ತೈತಿ. ಅಂದ್ರೆ ಅದು ವಿಷದ ಬಾಣದಿಂದ ಎಲ್ಲ ಒಣಗಿರ್ತೈತಿ. ಆ ಇಂದ್ರದೇವನ ಅದೇನೋ ಆ ಗಿಳಿ ಮಾತನ್ನ ಅಥವಾ ಗಿಳಿ ಮಾತನ್ನ ಕೇಳಿ ಅದರ ಗುಣ ಸ್ವಭಾವಕ್ಕೆ ಮನಸ್ಸೋತು ಒಂದು ವರ ಏನ್ ಬೇಕು ಅಂತ ಕೇಳಂದಾಗ ಈ ಮರ ಏನ್ ಒಣಗೈತಲ್ಲ ಅದಕ್ಕೆ ಪೂರ್ತಿಯಾಗಿ ಮೊದಲಿನಂಗ ಹೆಂಗಾಗಿತ್ತು ಅದಕ್ಕೆ ಪೂರ್ತಿ ನಳ ನಡೆಸುವಂಗ ವರವನ್ನು ಕೊಡು ಅಂತ ಕೇಳ್ತ. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ, ಅದರ ಅವಸ್ಥೆಯನ್ನು ನಾನು ಈಗ
ನೋಡಲಾರೆ ಅಂತ ಇಲ್ಲಿ ಗಿಳಿ ಹೇಳ್ತಿದೆ. ಅವಸ್ಥೆ ಅಂತಂದ್ರೆ ಏನು, ಅದರ ಪರಿಸ್ಥಿತಿ, ಪರಿಸ್ಥಿತಿಯನ್ನ ನಾನೀಗ ನೋಡಲಾರೆ ಅಂತ ಹೇಳ್ಬೋದು. ಇದನ್ನ ನಾವು ಯಾವ ತರ ಅಪ್ಲೈ ಮಾಡ್ಕೋಬೇಕು ಅಂದ್ರೆ, ಈಗ ಏನು ಬಿಡ್ರಿ, ಮೊದಲೆಲ್ಲ ವರ ಅದೆಲ್ಲ ದೇವ್ರು ಕೊಡ್ತಿದ್ರು, ಈಗೇನು ವರ ಕೊಡ್ತಾರ, ವರ ಏನು ದೇವ್ರೇನು ಬಂದು ನಮಗೆ ಕೊಡ್ತಾರನ್ರಿ, ನಾವೇನಾದರೂ ಕಷ್ಟದೊಳಗದಾರ ಅಂತಂದಾಗ ಅವ್ರಿಗೇನು ಮಲ್ಕೆ ವರ ಕೇಳಿ ಅವ್ರ ಜೊತೆಗೆ ಇದು ಮಾಡಕ್ಕೆ ಸಹಾಯ ಮಾಡೋಕ್ಕಾಗುತ್ತನ್ರಿ ಅಂತ ಆ ಥರ ಅಲ್ಲ. ಈಗ ನೋಡ್ರಿ, ಹಿಂದಿನ ಕಾಲದೊಳಗನೆ ಹೇಳಬೇಕು ಅಂತಂದಾಗ, ಈಗ ಫಸ್ಟಿಗೆ ಮಹಿಳಾ ಶಿಕ್ಷಣದ ಬಗ್ಗೆ, ಮಹಿಳಾ ಶಿಕ್ಷಣದ ಬಗ್ಗೆ ಹೇಳಬೇಕು ಅಂತಂದಾಗ, ಈ ಪ್ರಾಚೀನ ಕಾಲದೊಳಗೆ ಸ್ವಲ್ಪ ವೇದಗಳ ಕಾಲದೊಳಗೆ ಶಿಕ್ಷಣದ ಬಗ್ಗೆ ಏನು ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು, ಆಮೇಲೆ ಅಪಾಲ ಮುದ್ರಾ ಘೋಷ ಅನ್ನುವಂಥವರು ಶಿಕ್ಷಣವನ್ನು ಪಡೆದು ಏನು ಶಿಕ್ಷಣ ಸಾಧನೆ ಮಾಡಿತು. ಓಕೆ, ಏನು ವೇದ ಕಾಲದ ಬರ್ಬರ್ತಾ ಬರ್ಬರ್ತಾ ಏನಾಯಿತು, ಈ ಹೆಣ್ಮಗಳು ನಾಲ್ಕು ಗೋಡೆ ಮನೆಗೆ ನಾಲ್ಕು ಗೋಡೆ ಮಧ್ಯೆ ಅಷ್ಟೇ ಸೀಮಿತ ಆಗ್ತವೆ. ಅವ್ರಿಗೆ ಶಿಕ್ಷಣವನ್ನು ಯಾಕೆ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಬರ್ತೈತಿ. ಇದನ್ನು ಬರ್ಬರ್ತಾ ಬರ್ಬರ್ತಾ ಹೆಣ್ಮಕ್ಳನ್ನ ಬಹಳ ಶೋಷಣೆಗೆ ಈಡ್ ಮಾಡ್ತಾರೆ. ಇದು ಒಂದು ರೀತಿ ಒಂದು ಸಮಾಜದ ಕಟ್ಟುಪಾಡು. ಇದರ ವಿರುದ್ಧ ಅಂದರೆ ಹೆಣ್ಮಕ್ಳಿಗೂ ಕೂಡ ಒಳ್ಳೆ ಸ್ಥಿತಿ ಬಂದ ಬರ್ತೈತಿ, ಅವ್ರಿಗೂ ಕೂಡ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತೇಳಿ ಹಲವಾರು ಸಮಾಜ ಸುಧಾರಕರು ಅಲ್ಲಿ ಏನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಹೋರಾಟವನ್ನು ಮಾಡ್ಯಾರ, ಆಮೇಲೆ ಈಗೆಲ್ಲನೂ ಬೇಕಾದಂಗೆ ಮಹಿಳಾ ಹೆಣ್ಮಕ್ಳು ಕೂಡ ಶಿಕ್ಷಣವನ್ನು ಪಡಿತಾರೆ. ಒಂದ ಕ್ಷೇತ್ರದೊಳಗ ಅಂತಲ್ಲ, ಬೇರೆ ಬೇರೆ ಕ್ಷೇತ್ರದೊಳಗೂ ಸಾಧನೆಯನ್ನು ಮಾಡ್ತಿದ್ದಾರೆ. ಈ ಫಸ್ಟ್ ಏನು ಪ್ರಥಮ ಮಹಿಳಾ ಪೈಲಟ್ ಆಗಿ ಯಾರು ಶಿವಾಂಗಿ ಅನ್ನುವಂಥವ್ರು ಏನೋ ಆಯ್ಕೆಗೊಂಡಾರ. ಆಮೇಲೆ ನೆಕ್ಸ್ಟು ಆರ್ಮಿಯೊಳಗೆ ಹೆಣ್ಮಕ್ಳನ್ನ ತೊಗೊಂತಿದ್ದಿಲ್ಲ, ಆರ್ಮಿಯೊಳಗೂ ಕೂಡ ಏನು ಹೆಣ್ಮಕ್ಳನ್ನ ಇವಾಗ ತೊಗೊಂತಿದ್ದಾರೆ. ಅಂದ್ರೆ ಇಲ್ಲಿ ಏನು ಬಹಳ ಕಷ್ಟದ ಪರಿಸ್ಥಿತಿ ಇತ್ತು, ಬಹಳ ಕಷ್ಟದ ಪರಿಸ್ಥಿತಿ ಇತ್ತು, ಇದ್ರೂ ಕೂಡ ಹಲವಾರು ಸಮಾಜ ಸುಧಾರಕರು ಅವರ ಪರವಾಗಿ ಹೋರಾಟವನ್ನು ಮಾಡಿದರು. ಅದಕ್ಕೂ ಒಬ್ಬರು ಎಕ್ಸಾಂಪಲ್ ಹೇಳಬೇಕಂದ್ರೆ ಸಾವಿತ್ರಿಬಾಯಿ ಫುಲೆ ಅನ್ನುವಂಥವ್ರು. ಈ ಸಾವಿತ್ರಿಬಾಯಿ ಫುಲೆ ಅನ್ನುವರು ಹೆಣ್ಮಕ್ಕಳ ಶಿಕ್ಷಣದ ಬಗ್ಗೆ ಬಹಳ ಒತ್ತನ್ನು ಕೊಟ್ಟವರು. ಅವಾಗ ಏನು ಮಾಡ್ತಿದ್ರು ಅಂದರೆ, ಈ ಹೆಣ್ಮಕ್ಳಿಗೆ ಯಾಕೆ ಶಿಕ್ಷಣ ಬೇಕು, ನಮ್ಮ ಸ್ವತಂತ್ರ್ಯ ಸಿಗೋಕ್ಕಿಂತ ಮುಂಚೆಕ್ಕ. ಈ ಸಾವಿತ್ರಿ ಬಾ ಫುಲೆ ಯಾರಂದ್ರೆ ಜ್ಯೋತಿಬಾ ಫುಲೆಯವರ ಧರ್ಮಪತ್ನಿ. ಅವರು ಕೂಡ ಸಹಕಾರವನ್ನು ಮಾಡಿದರು. ಈ ಒಂದು ಶಿಕ್ಷಣದಿಂದ ಒಬ್ಬ ಹೆಣ್ಣು ಮಗಳು ತನಗಾಗುವಂಥ ಅನ್ಯಾಯಗಳನ್ನು ವಿರೋಧ ಮಾಡಬಹುದು. ಇಲ್ಲಿ ಒಬ್ಬ ಹೆಣ್ಮಗಳು ಇಲ್ಲಿ ಏನು ಒಬ್ಬ ಹೆಣ್ಮಗಳನ್ನ ಈಗ ಶಿಕ್ಷಣ ಕೊಡ್ತಾಳ, ಅದ್ರ ಬಗ್ಗೆ ಹೋರಾಟ ಮಾಡ್ತಾರ ಅಂತಂದಾಗ ಹಲವಾರು ವಿರೋಧಗಳು ಬರ್ತಾವ. ಈ ಇವ್ರೇನು ಮಾಡ್ತಾರೆ, ಇವ್ರೇನು ಎದಕ್ಕೆ ಬೇಕು, ಹಿಂಗೆಲ್ಲ ಇವರಿಗೆ ಹಲವಾರು ಪ್ರಶ್ನೆಗಳು ಬರ್ತಾವೇನಿಲ್ಲ. ಈ ಥರ ಇದ್ದಾಗ ಒಬ್ರಿಗೊಬ್ರು ಅಲ್ಲಿ ಏನು ಮಾಡಬೇಕು, ನಮಗೂ ಕೂಡ ಒಳ್ಳೆ ಕಾಲ ಬರ್ತೈತಿ ಅನ್ನುವಂಥದ್ದನ್ನು ನಾವಲ್ಲಿ ಏನು ಪ್ರಯತ್ನ ಮಾಡಿದ್ರೆ ಬರ್ತೈತಿ ಅನ್ನುವಂಥ ಆತ್ಮವಿಶ್ವಾಸ ಇರಬೇಕು. ಪ್ರಯತ್ನ ಬರ್ತೈತಿ ಅನ್ನುವಂಥ ಆತ್ಮವಿಶ್ವಾಸ ಇರಬೇಕು. ಇದ್ದಾಗ ಮಾತ್ರ ಅಲ್ಲಿ ಏನಾಗ್ತೈತಿ, ಬರ್ಬರ್ತಾ ಹಲವಾರು ಸುಧಾರಣೆಗಳು ಬಂದವು. ಇದಿಷ್ಟು ಏನು ಜಸ್ಟ್ ಒಂದು ಉದಾಹರಣೆ ನಿಮ್ಗೆ ಯಾವ ಥರ ಏನು ಕಷ್ಟದ ಪರಿಸ್ಥಿತಿ ಇದ್ದಾಗೂ ಕೂಡ ಹಲವಾರು ಸಮಾಜ ಸುಧಾರಕರು ಒಂದು ಶಿಕ್ಷಣ ವ್ಯವಸ್ಥೆಯೊಳಗೆ ಬದಲಾವಣೆ ತಂದರು. ಇದು ಒಂದು ವ್ಯವಸ್ಥೆ ಬಗ್ಗೆ ಆಯಿತು. ಆಮೇಲೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂದರೆ, ಆಗಲೇ ಹೇಳಿದೆ ನಮಗೇನು ಸಹಾಯ ಮಾಡಿರ್ತಾರಲ್ಲ ಅವರಿಗೆ ಕಷ್ಟದ ಪರಿಸ್ಥಿತಿ ಇದ್ದಾಗ ಅವರ ಉಪಕಾರವನ್ನು ಸ್ಮರಣೆ ಮಾಡಬೇಕು. ನಾವು ಕೂಡ ಅವರಿಗೆ ಈಗ ಯಾರಿಗೋ ಬಡ ವಿದ್ಯಾರ್ಥಿ ಇರ್ತಾನೆ ಅಂತ ತಿಳ್ಕೊರು, ಅವು ಬಡ ವಿದ್ಯಾರ್ಥಿ ಇದ್ದಾಗ ಅವಂಗ ಓದಾಕ ಫೀ ಕಟ್ಟಾಕ ಬಹಳ ಸಮಸ್ಯೆ ಆಗಿರ್ತೈತಿ. ಅವಾಗ ಒಬ್ಬ ವ್ಯಕ್ತಿ ಸಹಾಯವನ್ನು ಮಾಡಿರ್ತಾರೆ, ಅವನು ಉನ್ನತ ಹುದ್ದೆಗೆ ಹೋಗ್ತಾನೆ. ಆದರೆ ಅಲ್ಲಿ ಅವನ ಮಕ್ಕಳು ಏನು ಮಾಡ್ತಾರೆ, ಉನ್ನತ ಶಿಕ್ಷಣವನ್ನು ಪಡೆದು ಆ ವ್ಯಕ್ತಿಯನ್ನು ಬಿಟ್ಟು ಹೋಗಿರ್ತಾರೆ. ಆಮೇಲೆ ಇವರಿಂದ ಸಹಾಯ ಪಡೆದಂಥ ವ್ಯಕ್ತಿ ಏನು ಮಾಡ್ತಾನೆ, ಈ ಸಹಾಯ ಮಾಡಿದಂಥ ವ್ಯಕ್ತಿಯನ್ನು ನೋಡಿಕೊಳ್ಳುವಂಥ ಪರಿಸ್ಥಿತಿ ಬರ್ತೈತಿ. ಇಂಥ ಎಲ್ಲ ಕೆಲವೊಂದಿಷ್ಟು ಸನ್ನಿವೇಶಗಳು ಅಂದಾಗ ಇಲ್ಲಿ ಮಾನವನಲ್ಲಿ ಮೌಲ್ಯಗಳು ಇರಬೇಕು. ಮಾನವನಲ್ಲಿ ಮೌಲ್ಯಗಳು, ಸಹಕಾರ, ಸಹನೆ, ತಾಳ್ಮೆ, ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹ ಗುಣಗಳು ಇರಬೇಕು ಅನ್ನುವಂಥದ್ದು ಈ ಪಾಠ ಹೇಳ್ತೈತಿ. ಆಮೇಲೆ ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೆಕ್ಸ್ಟ್ ವಿಷಯವನ್ನು ಹೇಳೋಕ್ಕಿಂತ ಮುಂಚೆಕ್ಕ ನೀವು
ನಿಮಗೆ PDFನ ಕಳಿಸ್ತೀವಿ ಕ್ವೆಶ್ಚನ್ ಆನ್ಸರ್ ಇದ್ದು ಈ ಫಸ್ಟಿಗೆ ಸಿ ಡಬ್ಲ್ಯೂದೊಳಗೆ ಪಾಠದ ಹೆಡ್ಡಿಂಗ್ ಹಾಕಿ ಆಮೇಲೆ ಫಸ್ಟಿಗೆ ಏನು ಮಾಡಬೇಕು ಲೇಖಕರ ಪರಿಚಯವನ್ನು ಬರಿಬೇಕು ಲೇಖಕರ ಪರಿಚಯವನ್ನು ಬರಿಬೇಕು ಬರೆದಾದ್ಮ್ಯಾಗ ಈ ಎಲ್ಲ ಶಬ್ದಾರ್ಥಗಳನ್ನು ಬರಿಬೇಕು ಎಲ್ಲ ಶಬ್ದಾರ್ಥಗಳನ್ನು ಬರೆದಾದ್ಮ್ಯಾಗ ಇದೇನು ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವೆಲ್ಲ ಕ್ವೆಶನ್ ಆನ್ಸರ್ನ ಏನು PDF ಕಳಿಸಿರ್ತಿತ್ತಲ್ಲ ನಾ ಜಸ್ಟ್ ಡೈರೆಕ್ಟಾಗಿ ಆನ್ಸರನ್ನು ಕಳಿಸಿರ್ತೀನಿ ನೀವು ಕ್ವೆಶನ್ ಆ್ಯಂಡ್ ಆನ್ಸರ್ ನೀಟಾಗಿ ಕರೆಕ್ಟಾಗಿ ಬರಿಬೇಕು ಆಮೇಲೆ ಕ್ವೆಶನ್ಸ್ ಬರಿಬೇಕಾದ್ರೆ ರೆಡ್ ಆರ್ ಬ್ಲ್ಯಾಕ್ ಪೆನ್ ಯೂಸ್ ಮಾಡಿರಿ ಏನು ಪ್ರಾಬ್ಲಮ್ ಇಲ್ಲಿ ಕ್ವೆಶನ್ ಬರಿಬೇಕಂದ್ರೆ ಬ್ಲ್ಯಾಕ್ ಪೆನ್ ಯೂಸ್ ಮಾಡಿರಿ ಆಮೇಲೆ ರೆಡ್ ಪೆನ್ ಆದರೂ ಯೂಸ್ ಮಾಡಿರಿ ಆನ್ಸರ್ ಬರಿಬೇಕಾದ್ರೆ ಬ್ಲೂ ಪೆನ್ ಯೂಸ್ ಮಾಡಿ ಬರಿಬೇಕು ಆಮೇಲೆ ಕ್ವೆಶನ್ ಆನ್ಸರ್ ಬರ್ತಿರಲ್ಲ ಒಂದು ಲೈನ್ ಬೈ ಲೈನ್ ಬಿಟ್ಟು ಬರಿಬೇಕು ಆಮೇಲೆ HW ದೊಳಗೆ ಈಗ HW ದೊಳಗೆ ಈ ಪಾಠವನ್ನು ಒಂದು ಪೇಜಷ್ಟು ಕಾಪಿರೈಟ್ ಮಾಡಿ ಒಂದು ಪೇಜಷ್ಟು ಕಾಪಿರೈಟ್ ಮಾಡಿರಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಮುಂದಿನ ಟಾಪಿಕನ್ನು ನೋಡೋಣ ಓಕೆ ಥ್ಯಾಂಕ್ ಯು